ರಾಹು ಕಾಲದಲ್ಲಿ ಇಂಥದ್ದನ್ನು ಮಾಡಿದರೆ ಒಳ್ಳೇದಾಗುತ್ತೆ ಅನ್ನೋರು ಕೂಡ ಇದ್ದಾರೆ. ಏನದು ರಾಹು ಕಾಲದಲ್ಲಿ ಏನು ಮಾಡಿದರೆ ಸಕ್ಸಸ್ ಆಗ್ಬೋದು, ಯಾಕಂದರೆ ರಾಹು ಕಾಲದಲ್ಲೇ ಪೂಜೆ ಮಾಡಿ ಅಂತಲೂ ಹೇಳ್ತಿರ್ತಾರೆ ಯಾವುದೋ ದೇವತೆಗಳಿಗೆ. ನನಗೆ ಒಂದು ಕೆಟ್ಟ ಸಮಯ ಇದೆ, ನನಗೆ ಏನು ಮಾಡಿದ್ರು ಸಹ ನನ್ನ ಗ್ರಹಗತಿಗಳ ದೋಷ ತುಂಬ ಇದೆ. ನನಗೆ ಹೇಳಿದ ಉದಾಹರಣೆ, ನನಗೆ ಕೇತು ಬಹಳ ಕೆಟ್ಟದಾಗಿದ್ದಾನೆ, ರಾಹು ಆ್ಯಂಡ್ ಕೇತು ತುಂಬ ಕೆಟ್ಟ ಸ್ಥಾನಗಳಲ್ಲಿದೆ. ನನಗೆ ಏನು ಮಾಡೋಕ್ಕೋದ್ರೂ ಸಹ ಎಲ್ಲ ಸುತ್ತಾಟಗಳು, ಅನಿಷ್ಟಗಳು, ಸಮಸ್ಯೆಗಳು, ಸಂಕಷ್ಟಗಳು ಜಾಸ್ತಿ ಇದೆ ಅಂತ ಹೇಳಿದಾಗ, ನಾನು ಹೇಳೋ ಉದಾಹರಣೆ ನೀವು ಹೇಳಿದ್ ಕೇಳ್ತೀನಿ. ಇದಕ್ಕೆ ನಾನು ಹೇಳ್ತೇನೆ, ನಾನೊಬ್ಬ ಜ್ಯೋತಿಷಿ ಹೇಳ್ತೇನೆ, ನಾನು ರಾಹುಕಾಲ ರಾಹು ಆ್ಯಂಡ್ ಕೇತುಗಳು ತುಂಬ ಕೆಟ್ಟ ಸ್ಥಾನದಲ್ಲಿ ಬಂದಾಗ ಅದರ ಅಧಿದೇವತೆಯಾದಂಥವಳು ಚಾಮುಂಡಿ, ದುರ್ಗಿ, ಈ ಥರದ್ದು ನಾವು ಹೇಳ್ತೀವಿ. ರಾಹುಗೆ ಆ್ಯಂಡ್ ಕೇತುವಿಗೆ ನೀವು ಯಾವ್ದಾದ್ರು ದುರ್ಗಿ ಹೋಗಿ, ಚಾಮುಂಡಿ ಹೋಗಿ, ಅಥವಾ ಇನ್ನೂ ಒಟ್ಟದೇ ಶಕ್ತಿ ದೇವತೆಗಳಿಗೆ ಹೋಗಿ, ಅಲ್ಲಿ ಹೋಗಿ ನೀವು ರಾಹು ಕಾಲದಲ್ಲಿಯೇ ನಿಂಬೆಣ್ಣನ್ನು ಹಚ್ಚಿ, ಯಮಗಂಟ ಕಾಲದಲ್ಲಿಯೇ ನೀವು ದೀಪವನ್ನು ಹಚ್ಚಿ. ಅದಕ್ಕೆ ಯಾರು ಅಧಿಪತಿ? ಇದಕ್ಕೆ ನೀವು ಯಮಗಂಟ ಕಾಲವನ್ನು ನಾವು ಜಾಸ್ತಿ ತೆಗೆದುಕೊಳ್ಳೋದಿಲ್ಲ. ಯಮಗಂಟ ಕಾಲವನ್ನು ಯಾವ ತೆಗೆದುಕೊಳ್ತೀವಿ ಅಂತ ಅಂದಾಗ ಏನಾದರೂ ತುಂಬ ಆರೋಗ್ಯದಲ್ಲಿ ವ್ಯತ್ಯಾಸವಾಗ್ಬಿಟ್ಟಿದೆ ಅಂತಂದರೆ ಅದಕ್ಕೆ ನಾವು ಮೃತ್ಯುಂಜಯ ಪೂಜೆ ಮಾಡಿಸಿ, ಮೃತ್ಯುಂಜಯ ಜಪವನ್ನು ಮಾಡಿಸಿ, ಶಿವನಿಗೊಂದು ಅಭಿಷೇಕವನ್ನು ಮಾಡಿಸಿ, ಇಷ್ಟನ್ನು ಹೇಳ್ಬೋದೇ ಹೊರತು ಅದನ್ನು ಮಾಡೋಕ್ಕಾಗೋದಿಲ್ಲ. ಆದರೆ ನಿಮಗೆ ರಾಹು ಆ್ಯಂಡ್ ಕೇತುಗಳು ಜನ್ಮದಲ್ಲಿ ಕೆಟ್ಟ ಸ್ಥಾನದಲ್ಲಿ ಬಂದು ನಿಮಗೆ ಮಿತ್ರನೋ ಶತ್ರುನಾಗಿ ನಮಗೆ ಆಗುವಂಥ ಕೆಲಸವೆಲ್ಲವೂ ಅನಿಷ್ಟವಾಗಿ ಈಗ ಬತ್ತಿದ್ದಂತಹ ವ್ಯವಹಾರಗಳೆಲ್ಲವೂ ಕೈತಪ್ಪೋಗಿ ಭಾಳ ಕೋಟಿಗಿದ್ದಂಥವನು ಕ್ಷಿಣಕನಾಗ್ತಾನೆ, ಕೋಟಿಗಿದ್ದು ಎಲ್ಲವನ್ನು ಕಳ್ಕೊತಾನೆ, ಅತ್ಯಂತ ದರಿದ್ರನಾಗ್ತಾನೆ. ಏನಕ್ಕೆ ಅಂತಂದರೆ ಅವನಿಗೆ ಕಾಲಘಟ್ಟಗಳು ತುಂಬ ಲಾಸ್ ಮಾಡುತ್ತೆ. ಈಗ ಇದಕ್ಕೊಂದು ಪರಿಹಾರವನ್ನು ಹುಡುಕ್ಬೇಕು ಅಂತಂದಾಗ ನಿಮ್ಗೆ ಸಿಗುವಂಥದ್ದು ಇದೊಂದೇ, ನಿಮಗೆ ರಾಹು ಬಂದಾಗ ರಾಹು ಸಂತೃಪ್ತನಾಗಬೇಕು, ರಾಹು ಪೂಜೆ ನಿಮಗೆ ಆ ರಾಹು ರಾಹು ಗ್ರಹ ಅನ್ನೋವಂಥವನು ಶಾಂತನಾಗಬೇಕು ಅಂತಂದರೆ ಅವನ ಕಾಲದಲ್ಲಿ ಪೂಜೆ ಮಾಡಬೇಕು. ಅವನಿಗೆ ಅವನ ಕಾಲ, ಅವನಿಗೆ ಒಂದು ಕಾಲ ಇದೆಯಲ್ಲ, ಆ ರಾಹು ಕಾಲ ಬಂದಾಗ ನೀವು ಅವನಿಗೆ ಇಷ್ಟವಾದಂಥ ದೇವರು ಯಾರು ಅಂದರೆ ದುರ್ಗಾದೇವಿ. ಸೊ ಅವಾಗ ಎಲ್ಲ ನವಗ್ರಹ ಶಾಂತಿನೂ ಕೂಡ ಹೋಮವನ್ನು ಕೂಡ ಖಂಡಿತ ಖಂಡಿತ. ಸೊ ಅವಾಗ ಈ ರಾಹುಕಾಲ, ಗುಳಿಕಾಲ, ಯಮಗಂಡ ಕಾಲ ಅನ್ನುವಂಥದ್ದು ಏನಿದೆ ಅವರೆಲ್ಲವೂ ತೃಪ್ತರಾಗ್ತಾರೆ, ಶಾಂತ. ಖಂಡಿತ ಖಂಡಿತ. ಶುಭ ಕೈಂಕರ್ಯಗಳು ನೀವೇನೇ ಮಾಡಿ ಸರ್, ನಾನು ಹೇಳೋಂಥದ್ದು ಒಂದು ಒಂದು ಮನೆಯಿಂದ ಗೃಹಪ್ರವೇಶದಿಂದ ಹಿಡಿದು ಒಂದು ಮದುವೆಯಿಂದ ಹಿಡಿದು ಒಂದು ನಾಮಕರಣದಿಂದ ಏನೇ ಮಾಡಿದ್ರು ಸಹ ಒಂದು ಒಂದು ಗಣಪತಿ ಪೂಜೆ, ಒಂದು ನವಗ್ರಹ ಪೂಜೆ ನಾವು ಮಸ್ಟ್ ಅಂಡ್ ಶುಡ್ ಅಂದರೆ ಕಂಪಲ್ಸರಿ ನಾವು ಮಾಡಬೇಕು ಅಂತ ಹೇಳ್ತೀವಿ. ಯಾಕೆ ಅಂತಂದರೆ ನೀವು ಯಾವುದೇ ಆಗಿರಿ, ಯಾವ ವ್ಯಕ್ತಿನೇ ಆಗಿರಿ, ನಿಮಗೆ ಗ್ರಹಗತಿಗಳು ಯಾವುದೇ ಒಂದು ಶುಭ ಸ್ಥಾನದಲ್ಲಿ ಅಶುಭ ಸ್ಥಾನದಲ್ಲಿರಲಿ, ಯಾವುದೇ ಒಂದು ಗ್ರಹ ಅಶುಭ ಸ್ಥಾನದಲ್ಲಂತೂ ಇದ್ದೇ ಇರುತ್ತೆ, ಶುಭ ಸ್ಥಾನದಲ್ಲಿ ಎಲ್ಲ ಗ್ರಹಗಳು ಇರಲಿಕ್ಕೆ ಸಾಧ್ಯವೇ ಆಗೋದಿಲ್ಲ ಅಂದಾಗ ಈ ಗ್ರಹಗಳಲ್ಲಿ ಒಂದೇ ಪರ್ಟಿಕ್ಯುಲರ್ ಗ್ರಹ ಪೂಜೆ ಮಾಡಲಿಕ್ಕೆ ಆಗೋದಿಲ್ಲ, ನವಗ್ರಹಗಳನ್ನು ಇಡಲೇಬೇಕಾಗ್ತದೆ. ಆವಾಗ ಈ ಜೊತೆಯಲ್ಲಿ ಯಾವುದು ಕ್ರೂರ ಗ್ರಹ ಇತ್ತು ಅದಕ್ಕೆ ಸ್ವಲ್ಪ ಮಾನ್ಯತೆಯನ್ನು ಕೊಟ್ಟು ಪೂಜೆಯನ್ನು ಮಾಡಬೇಕಾಗ್ತದೆ.